ರಾಜ್ಯದ ಶಾಸಕನೊಬ್ಬ ದೊಡ್ಡ ರಿಯಾಲಿಟಿ ಶೋಗೆ ಹೋಗಿದ್ದು ರಾಜಕೀಯ ಚರ್ಚೆಗೆ ಕಾರಣವಾಯಿತು ಇದರ ವಿಚಾರದಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಂಥ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ದೊಡ್ಡ ಮನೆಯಿಂದ ಹೊರ ಬಂದಿದ್ದಾರೆ ಮನೆಗೆ ಹೋದ ಮೊದಲ ದಿನವೇ ಸಾಕಷ್ಟು ಸುದ್ದಿ ಮಾಡಿದ್ದ ಪ್ರದೀಪ್ ಈಶ್ವರ್ ಹಲವು ದಿನಗಳ ಕಾಲ ಸ್ಪರ್ಧಿಯಾಗಿಯೇ ಅವರು ಮನೆಯಲ್ಲಿ ಉಳಿಯಲಿದ್ದಾರೆ ಅಂತ ಹೇಳಲಾಗಿತ್ತು ಆದರೆ ಅವರು ಹೋದದ್ದು ಅತಿಥಿಯಾಗಿ ಅನ್ನೋದು ಗೊತ್ತಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ದಿನ ಎರಡನೇ ದಿನ ಎಲ್ಲರಿಗೂ ಬಿಗ್ ಸ್ಪ್ರೈಸ್ ಸರ್ಪ್ರೈಸ್ ಒಂದು ಕಾದಿತ್ತು ಅದರಲ್ಲಿ ಒಬ್ಬ ಹೊಸ ವ್ಯಕ್ತಿ ಆಗಮನವಾಗಿತ್ತು ಎಲ್ಲರೂ ಅವರು ಸಹ ಬಿಗ್ ಬಾಸ್ ಸ್ಪರ್ಧೆಯೆಂದು ಭಾವಿಸಿದ್ರು ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಎಂಟ್ರಿ ಎಲ್ಲರನ್ನು ಆಶ್ಚರ್ಯ ಚಕಿತರನ್ನಾಗಿ ಮಾಡಿತ್ತು ಪ್ರದೀಪ್ ಮನೆಗೆ ಬಂದು ಸ್ಪರ್ಧಿಗಳ ಜೊತೆ ಮಾತನಾಡಿದರು ಎಲ್ಲವನ್ನು ಎಲ್ಲರನ್ನು ತಾವು ಸ್ಪರ್ಧೆ ಎಂದೇ ನಂಬಿಸಿದ್ರು ಆದರೆ ಕೆಲವತ್ತಿನ ಬಳಿಕ ಬಿಗ್ ಬಾಸ್ ಮಾತನಾಡಿ ಅವರು ಅತಿಥಿ ಅಂತ ಹೇಳಿದರು ಅಂದರೆ ಏಳು ಕೋಟಿ ಕರ್ನಾಟಕದಲ್ಲಿರುವಂಥ ಪಾಪ್ಯುಲೇಷನ್ ಅದರಲ್ಲಿ ಹದಿನೇಳು ಜನ ಇಂಥ ದೊಡ್ಡ ರಿಯಾಲಿಟಿ ಶೋಗೆ ಆಯ್ಕೆ ಆಗಿದ್ದಾರೆ ಕಂಟೆಸ್ಟೆಂಟ್ಗಳು ಅವರನ್ನು ಮೋಟಿವೇಟ್ ಮಾಡಬೇಕು ಯುವ ಜನತೆಯ ಹಾದಿ ಬಗ್ಗೆ ಅಂದರೆ ಯಾವುದೇ ರೀತಿಯ ಫ್ಯಾಂಟಸಿ ವರ್ಡ್ ಅಲ್ಲಿ ಬದುಕ್ತಿರುವ ಯುವ ಜನತೆಗೆ ಬುದ್ಧಿಯನ್ನು ಹೇಳಬೇಕು ಮೋಟಿವೇಟ್ ಸ್ಪೀಚನ್ನು ಮಾಡಬೇಕಂತ ಅವ್ರನ್ನ ಕರೆಸಿದ್ರು ಅದರಲ್ಲಿ ತಪ್ಪು ಕಾಣಿಸಿಲ್ಲಪ್ಪ ಅದರಲ್ಲಿ ರಾಜಕೀಯ ಉಡಿಯೋ ಹುಡುಕೋ ಅವಶ್ಯಕತೆ ಏನಿತ್ತು ಸಿ ಜನ ಗೆಲ್ಲಿಸಿದ್ದ ಒಬ್ಬ ಎಮ್ ಎಲ್ ಎ ವಾರಗಟ್ಟಲೆ ಹೋಗ್ಬಿಟ್ಟು ಬಿಗ್ ಬಾಸ್ ಮನೆಯವರು ಕೂತ್ಕೊಂಡ್ರೆ ಅದ್ರ ವಿರುದ್ಧ ಖಂಡಿತವಾಗ್ ಟೀಕೆ ಮಾಡಬೇಕು ತಪ್ಪಿಲ್ಲ ಜಸ್ಟ್ ಮೂರು ಗಂಟೆಗಳ ಕಾಲ ಗೆಸ್ಟಾಗಿ ಹೋಗಿದ್ರು ಅದಕ್ಕೆ ಇನ್ನೂ ಸೋಲಿನ ಒಂಥರ ಕಹಿಯಿಂದ ಹೊರಬರ ಇಲ್ಲ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಇಡೀ ಚಿಕ್ಕಬಳ್ಳಾಪುರ ನಗೆ ಪಾಟ್ಲಿಗೀಡಾಗಿದೆ ಇತಿಹಾಸದಲ್ಲಿ ಯಾರೂ ಹಿಂಗೆ ಮಾಡಿಲ್ಲ ಹಂಗೆ ಹಿಂಗೆ ಹಿಂಗೆ ಅಂತ ಇದೇ ಬಿ ಜೆ ಪಿಯಲ್ಲಿ ತಾರಾ ಎಷ್ಟು ಶೋಗೆ ಕ ಜಡ್ಜಾಗೋಗಿಲ್ಲ ಇದೇ ಬಿ ಜೆ ಪಿಲಿ ಶ್ರುತಿ ಅವರು ಎಷ್ಟು ಶೋಗೆ ಜಡ್ಜಾಗ ಹೋಗಿಲ್ಲ ಇದೇ ಬಿ ಜೆ ಪಿಯ ರಾಜ್ಯಸಭಾ ಸದಸ್ಯರು ಜಗ್ಗೇಶ್ ಅವರು ಎಷ್ಟು ಶೋಗೆ ಜಡ್ಜ್ ಹೋಗಿಲ್ಲ ಅದು ಸೀಸನ್ ಸೀಸನ್ ಫುಲ್ಲು ಅಂತಾರಲ್ಲಿ ಪ್ರದೀಪ್ ಈಶ್ವರ್ ಮೂರು ಗಂಟೆ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಬಂದುಬಿಟ್ರೆ ಅತಿ ದೊಡ್ಡ ಚರ್ಚಾ ಆ ವಿಷಯನ ಇದರಿಂದ ಮೈಲೇಜು ಯಾರ ಹೆಸರು ಹಾಳಾಗಿಲ್ಲ ಪ್ರದೀಪ್ ಈಶ್ವರ್ಗೆ ಅತಿ ದೊಡ್ಡ ಸಕ್ಸಸ್ ಅಷ್ಟೇ ಮತ್ತಿನ್ನೇನಿಲ್ಲ ಪ್ರದೀಪ್ ಈಶ್ವರವರ ಹೆಸರಿಗೆ ಮತ್ತಷ್ಟು ಯಶಸ್ಸು ಪ್ರದೀಪ್ ಈಶ್ವರವರ ಯಶಸ್ಸಿನ ಕಿರೀಟಕ್ಕೆ ಮತ್ತೊಂದು ಗರಿ ಅಷ್ಟೇ ಇನ್ನೇನಿಲ್ಲ ಇದರಲ್ಲಿ ಯಾವುದು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ